ಅವನು ಬಾಂಬೆಗೆ ಹೋಗಿದ್ದೆ ಡಿ ಬಾಸ್ ಅವರೇ, ನಾನು ಈಗಿಲ್ಲ, ನಾನು 18 ವರ್ಷ ಇದ್ದೆ ಅವಾಗ ಬಾಂಬೆಗೆ ಹೋಗಿ ಎಲ್ಲ ಕಡೆ ತಿರುಗಾಡಿದೆ ನಾನು ಹೀರೋ ಆಗ್ಬೇಕಂತ. ಅಂದರೆ ನನ್ನ ಹಣೆ ಬರ ಬರ್ತಿರಲಿಲ್ಲ. ಏನೋ ಫಿಲ್ಮ್ ಇಂಡಸ್ಟ್ರಿ ಇದ್ದಿದ್ರೆ ಇನ್ನೊಂದು ದ್ವಾರಕೇಶ್ ಆಗ್ತಾ ಇದ್ರೆ ಮಾತ್ರ ಹೀರೋ ಅಂತ ಅಂತೂ ಇಂತೂ ಜಾಯಿದ್ ನಿಮ್ಮ ಪರವಾಗಿ ಹೀರೋ ಆಗಿ ಸಾಕಷ್ಟು ಭರವಸೆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಮ್ಮ ಮಗಳಿಗೆ ಆಶೀರ್ವಾದ ಮಾಡಕ್ಕೆ, ಹುಬ್ಳಿ ಮಂದಿ ಜೊತೆ ಮಾತಾಡಕ್ಕೆ ಹುಬ್ಳಿ ಬಂದಿದ್ದೀರಿ. ಡಿ ಬಸ್ಗೆ ಇನ್ನೊಂದು ಬರೀ ನಾನು ಹೃದಯದಿಂದ ನಮಸ್ಕಾರಗಳು. ಎಲ್ಲಿ ಹೋಗ್ಬೇಡಿ, ಅಲ್ಲಿ ಇಲ್ಲಿ ಒಬ್ಬೊಬ್ರು ಚಪ್ಪಾಳೆ ಹೊಡಿತಾರೆ.